ಮೈಸೂರು ಮಹಾರಾಜರ ಫ್ರೆಂಡ್ಸ್, ಪಕ್ಷಿಧಾಮ ಒಳಗಡೆ ಬಂದ್ರೆ ನಿಮ್ಗೆ 75 ರೂಪಾಯಿ ಟಿಕೆಟ್ ಇಲ್ಲಿ, ಹಾಗೂ ಪಾರ್ಕಿಂಗ್ 15 ರೂಪಾಯಿ, ಟೋಟ್ಲು 90 ರೂಪಾಯಿ. ಅದು ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ರೆ, ನೀವು ಈ ಥರ ಮಕ್ಕಳಾಡೋ ತೊಟ್ಲು ಇದೆ, ಈ ತೊಟ್ಲು ಆಡ್ಬಿಟ್ಟು ನೀವು ಹೋಗ್ಬೋದು. ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರಾಜ್ NS 200. ನಾನು ಇವಾಗ ಇದ್ದೀನಿ ರಂಗಂತಿಟ್ಟು ಪಕ್ಷಿಧಾಮ. ಈ ರಂಗಂತಿಟ್ಟು ಪಕ್ಷಿಧಾಮ ಒಳಗಡೆ ಇದ್ದೀನಿ, ಮೈಸೂರು ಹತ್ರ ಇರೋದು. ಇಲ್ಲಿ ಏನೇನಾಗುತ್ತೆ ವಿಡಿಯೋ ನೋಡ್ಕೊಂಬರೋಣ, ಬನ್ನಿ. ಕಾಣ್ತಾ ಇದ್ದೀರಲ್ಲ, ಇದು ಬಂದು ರಾಜಗೋಪುರ. ಇದು ಬಂದು ಈ ಮೈಸೂರು ಆಡಳಿತ ಅವಧಿಯಲ್ಲಿ, ಅಂದರೆ ನರಸಿಂಹರಾಜ ಒಡೆಯರ್ ಕಾಲದಲ್ಲಿ, ಅಂದರೆ 1950 ಮತ್ತು 1971 ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಈ ರಂಗಂತಿಟ್ಟು ಪಕ್ಷಿಧಾಮ ಒಳಗಡೆ ಬೋಟಿಂಗ್ ಕೂಡ ವ್ಯವಸ್ಥೆ ಇದೆ, ನೀವು ನೋಡ್ಬೋದು ಇಲ್ಲಿ.
ಫ್ರೆಂಡ್ಸ್, ರಂಗನತಿಟ್ಟು ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಪಕ್ಷಿ ವೀಕ್ಷಣಾ ಗೋಪುರ ಅಂತ ಇದೆ, ಕಾಣ್ತಾ ಇದೆಯಲ್ಲ ಗೋಪುರ, ಮೇಲ್ಗಡೆ ಹೋಗ್ಬಿಟ್ಟಣ ಬನ್ನಿ ನೋಡೋಣ. ಪಕ್ಷಿಧಾಮ ಒಳಗಡೆ 2 ಕಿಲೋಮೀಟರ್ ಒಳಗಡೆ ನೋಡೋದಿದೆಯಂತೆ, ನೋಡೋಣ ಏನೇನು ನೋಡೋಕ್ಕಾಗತ್ತೆ ನೋಡೋಣ ಬನ್ನಿ. ಒಳಗಡೆ ಒಬ್ಬರೂ ಇಲ್ಲ ಅಪ್ಪ, ಇಲ್ಲಿ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಯಾರೂ ಇಲ್ಲ ಒಳಗಡೆ. ಈ ಕಡೆಯಿಂದ ಹೋಗಿ ಆ ಕಡೆ ಹೋಗ್ಬೇಕನ್ಸುತ್ತೆ. ಬನ್ನಿ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನೋಡ್ಕೊಂಡು ಹೋಗೋಣ. ಬಿಟ್ರೆ ಬೇರೆ ಏನು ಇಲ್ಲ, ಬರೀ ನೇಚರ್ ಗೆ ಇದು ಮಾಡೋರು ಅಷ್ಟೇ. ಫ್ರೆಂಡ್ಸ್, ಇಲ್ಲ ಪಕ್ಷಿಧಾಮ ಒಳಗಡೆ ಬಂದ್ರೆ ಇಲ್ಲೊಂದು ದೊಡ್ಡದೊಂದು ಮೊಟ್ಟೆ ಹೊಡೆದೋಗಿದೆ, ಅದನ್ನ ಯಾರಾದ್ರೂ ಜೋಡಣೆ ಮಾಡೋರು ಮಾಡಬಹುದು. ಭಯಂಕರ ನೀರು ಬಂದು ಗ್ಲಾಸ್ ಸೇತುವೆ, ಇದು ಗ್ಲಾಸ್ ಸೇತುವೆ ಮಾಡಿದ್ದಾರೆ ಇಲ್ಲಿ ಒಳಗಡೆ. ಆಮೇಲೆ ಇಲ್ಲಿ ನೋಡುವಂತದ್ದು ಏನು ಇಲ್ಲಿ ಇಲ್ಲ, ಸುಮ್ಮನೆ ಬಂದು ನೀವು ಇಲ್ಲಿ ವಾಕಿಂಗ್ ತರ ಮಾಡ್ಕೊಂಡು ಹೋಗ್ಬೇಕು. ಪಕ್ಷಿ ಕೂಡ ಇಲ್ಲಿ ಕಮ್ಮಿ ಇದೆ ಯಾಕಂತೇಳಿದ್ರೆ ಈ ವರ್ಷ ಪಕ್ಷಿ ಕೂಡ ಇಲ್ಲಿ ಕಮ್ಮಿ ಇದೆ ಯಾಕಂತೇಳಿದ್ರೆ ಇಲ್ಲಿ ಇವಾಗ ಮಳೆ ಇಲ್ವಲ್ಲ, ಮಳೆ ಕಡಿಮೆ ಆಗಿದ್ದರಿಂದ ಪಕ್ಷಿಗಳು ಕೂಡ ನೋಡಿ ಕಾಣ್ತಾ ಇದೆಯಲ್ಲ ಸ್ವಲ್ಪನೇ ಇರೋದು ಪಕ್ಷಿಗಳು ಕೂಡ. ಅದು ಬಿಟ್ಟರೆ ಇಲ್ಲಿ ಒಳಗಡೆ ಏನು ನೋಡುವಂಥ ಪಕ್ಷಿಗಳು ಯಾವುದು ಬೇರೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಸುಮಾರು ಒಂದು 2 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬಂದಿನಿ, ಎಲ್ಲೂ ಏನೂ ಇಲ್ಲ. ಫ್ರೆಂಡ್ಸ್, ಪಕ್ಷಿಧಾಮ ಒಳಗಡೆ ಬಂದರೆ ನಿಮಗೆ 75 ರೂಪಾಯಿ ಟಿಕೆಟ್ ಇಲ್ಲಿ, ಹಾಗೂ ಪಾರ್ಕಿಂಗ್ 15 ರೂಪಾಯಿ, ಟೋಟ್ಲು 90 ರೂಪಾಯಿ. ಅದು ವೇಸ್ಟ್ ಆಗಬಾರ್ದು ಅಂತ ಹೇಳ್ರೆ, ನೀವು ಈ ಥರ ಮಕ್ಕಳಾಡೋ ತೊಟ್ಲು ಇದೆ, ಈ ತೊಟ್ಲು ಆಡಿಬಿಟ್ಟು ನೀವು ಹೋಗ್ಬೋದು, ಫುಲ್ ಇಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಮೈಸೂರು ಮಹಾರಾಜರ ನರಸಿಂಹರಾಜ ಒಡೆಯರ್ ಕಾಲದಲ್ಲಿ 1950-71 ಇಸ್ವಿಯಲ್ಲಿ ಕಟ್ಟಿರೋದಿದೆ.